ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ಬಾರಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಾಗಿರುತ್ತೆ, ಪಾಸ್ ಆಗೋದು ಸುಲಭ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ನಿಮಗೆ ಗೊತ್ತಿರೋ ಹಾಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಎಲ್ಲ ರೀತಿಯ ತಯಾರಿ ಕೂಡ ಮಾಡ್ತಾ ಇದ್ದಾರೆ. ಕೆಲವು ದಿನಗಳಲ್ಲಿ ನಿಮಗೆ ಪರೀಕ್ಷೆ ಕೂಡ ಪ್ರಾರಂಭವಾಗುತ್ತೆ. ಮೊದಲು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಪರೀಕ್ಷೆ ಹೇಗಿರುತ್ತೆ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ವರ್ಷ ವರ್ಷ ಪರೀಕ್ಷೆ ಕೂಡ ನಡೀತದೆ. ಬಟ್ ಈ ಬಾರಿ ವರ್ಷ ವರ್ಷ ನಡೆಯೋ ಪರೀಕ್ಷೆಗಿಂತ ಈ ಬಾರಿ ಸ್ವಲ್ಪ ವಿಭಿನ್ನವಾಗಿರ್ತದೆ ಅಂತ ನಿಮಗೆ ಎಲ್ಲರಿಗೂ ಕೂಡ ಗೊತ್ತೇ ಗೊತ್ತು. ಕಾರಣ ಇಷ್ಟೇ, ಸ್ವಲ್ಪ ಸಣ್ಣ ಮಟ್ಟದ ಬದಲಾವಣೆ, ವಾರ್ಷಿಕವಾಗಿ ಮೂರು ಪರೀಕ್ಷೆ, ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಪೇಪರ್ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಮೂರು ಇಂಪಾರ್ಟೆಂಟ್ ಮೇಜರ್ ಅಪ್ಡೇಟ್ ಆಗಿರ್ತದೆ. ಮೇಜರಾಗಿ ವಾರ್ಷಿಕ ಪರೀಕ್ಷೆ ಒಂದು ಎರಡು ಮೂರು ವಿದ್ಯಾರ್ಥಿಗಳು ಯಾವ ಪರೀಕ್ಷೆ ಬೇಕಾದ್ರೆ ಅಟೆಂಡ್ ಮಾಡ್ಬೋದು, ಎಷ್ಟು ಅಟೆಂಪ್ಟ್ ಕೂಡ ಮೂರಲ್ಲಿ ಎಷ್ಟು ಅಟೆಂಪ್ಟ್ ಕೂಡ ಮಾಡ್ಬೋದು, ಯಾವುದು ಬೆಸ್ಟ್ ಅದನ್ನು ಕನ್ಸಿಡರ್ ಮಾಡ್ತಾರೆ, ಇದೆಲ್ಲ ನಿಮಗೆ ಗೊತ್ತು. ವಿದ್ಯಾರ್ಥಿಗಳು ಮೇಜರಾಗಿ ಈ ಬಾರಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸ್ನೇಹಿ ಪ್ರಶ್ನೆ ಪತ್ರಿಕೆ ಇರುವ ಸಾಧ್ಯತೆ ಹೆಚ್ಚಿದೆ. ಮೂರು ಮೂರು ಪರೀಕ್ಷೆನ ಬರೀಬೋದು. ವಿದ್ಯಾರ್ಥಿಗಳಿಗೆ ಇಲ್ಲಿ ಸಾಕಷ್ಟು ಸ್ಟ್ರೆಸ್ ಇರೋದಿಲ್ಲ, ಮೇಜರಾಗಿ ವಿದ್ಯಾರ್ಥಿಗಳಿಗೆ ಸ್ಟ್ರೆಸ್ ಇರೋದಿಲ್ಲ. ಹಿಂದೆ ಸ್ಟ್ರೆಸ್ ಇರ್ತಿತ್ತು ವಿದ್ಯಾರ್ಥಿಗಳಿಗೆ, ಪರೀಕ್ಷೆ ಬರೀಬೇಕು, ಪಾಸ್ ಆಗಬೇಕು, ಏನಾಗುತ್ತೋ, ನೆಕ್ಸ್ಟ್ ಏನಾಗುತ್ತೋ ಅಂತ. ಬಟ್ ಈ ಬಾರಿ ಹಂಗಿಲ್ಲ, ಒಂದು ಪರೀಕ್ಷೆ ನೀವು ಚೆನ್ನಾಗಿ ಬರೆಯೋ ಇಲ್ಲ ಅಥವಾ ನಾಲ್ಕು ಕಾರಣದಿಂದ ಓದಕ್ಕಾಗಲಿಲ್ಲ ಅಂದರೆ ನಿಮಗೆ ಮತ್ತೊಂದು ಚಾನ್ಸ್ ಇದೆ, ಮತ್ತೊಮ್ಮೆ ಬರಿಬೋದು. ನೀವು ಈ ರೀತಿ ಮೂರು ಚಾನ್ಸಸ್ ಕೂಡ ಇರ್ತದೆ. ಇದು ಕೆಲವು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೋದು, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬೋದು. ಫಾರ್ ಎಕ್ಸಾಂಪಲ್, ಯಾವುದೊಂದು ವಿದ್ಯಾರ್ಥಿ ಅಂದ್ಕೊಳ್ಳಿ ಟಾಪರ್ ಆಗಿರ್ತಾನೆ, ಫಸ್ಟ್ ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೀತಾನೆ, ಒಳ್ಳೆ ಸ್ಕೋರ್ ಕೂಡ ಮಾಡ್ತಾರೆ, ರ್ಯಾಂಕ್ ಕೂಡ ಬರ್ತಾನೆ. ಬಟ್ ಏನಾಗುತ್ತೆ ಅಂದರೆ ಬೇರೆ ವಿದ್ಯಾರ್ಥಿಗಳು ಫಸ್ಟ್ ಅಟೆಂಪ್ಟಲ್ಲಿ ಚೆನ್ನಾಗಿ ಮಾಡಿರೋದಿಲ್ಲ, ಮತ್ತೆ ಓದಿ ಸೆಕೆಂಡ್ ಅಟೆಂಪ್ಟ್ ಬರೀತಾರೆ, ತರ್ಡ್ ಅಟೆಂಪ್ಟ್ ಕೂಡ ಬರೀತಾರೆ. ಆಗ ಇಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ರ್ಯಾಂಕಿಂಗ್ ಬಂದಿರ್ತಾನೆ, ಆ ವಿದ್ಯಾರ್ಥಿಗಿಂತ ಈ ವಿದ್ಯಾರ್ಥಿ ಮೇಲೆ ಹೋಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಸರ್ಕಾರ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಇನ್ ಕೇಸ್ ಪರೀಕ್ಷೆ ಒಂದರಲ್ಲಿ ಯಾರು ಟಾಪರ್, ಪರೀಕ್ಷೆ ಟೂ ಅಲ್ಲಿ ಯಾರು ಟಾಪರ್, ಪರೀಕ್ಷೆ ತ್ರೀ ಅಲ್ಲಿ ಯಾರು ಟಾಪರ್ ಅಂತ ಸಪ್ರೇಟಾಗಿ ಅನೌನ್ಸ್ಮೆಂಟ್ ಮಾಡ್ತಾರಾ ಅಥವಾ ಒಂದೇ ರೀತಿ ಅನೌನ್ಸ್ಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಮೂರು ಪರೀಕ್ಷೆಯಿಂದ ಅನುಕೂಲ ಆಗುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಮೇಜರಾಗಿ ಲೇಜಿ ಮಾಡಬೇಡಿ, ನೀವು ಓ ಪರವಾಗಿಲ್ಲ ಮೂರು ಪರೀಕ್ಷೆ ಇದೆ ಅಂತ ಲೇಜಿ ಮಾಡಬೇಡಿ. ಇಲ್ಲಿ ಕಾಲಾವಕಾಶ ಎಷ್ಟಿರುತ್ತೆ, ಟೈಮ್ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ. ಬೇಗ ಬೇಗನೆ ಕೂಡ ಪರೀಕ್ಷೆ ಕೂಡ ಮಾಡಿದ್ರೂ ಮಾಡ್ಬೋದು, ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಎಚ್ಚರವಾಗಿರಿ, ನೀಟಾಗಿ ಸ್ಟಡಿನ ಮಾಡ್ಕೊಳ್ಳಿ. ನಂತರ ಪಾಸ್ ಆಗೋದು ಸುಲಭನ ಅಂತ ನಿಮಗೆ ಗೊತ್ತಿರೋ ಹಾಗೆ ವರ್ಷ ವರ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತೀರಾ, ಪಾಸು ಕೂಡ ಆಗ್ತಾರೆ, ಫೇಲು ಕೂಡ ಆಗ್ತಾರೆ, ಅದು ತಪ್ಪೇನು ಅಂತ ತಿದ್ಕೋತಾರೆ, ಮತ್ತೆ ಪರೀಕ್ಷೆ ಬರೀತಾರೆ, ಮತ್ತೆ ಪಾಸ್ ಆಗ್ತಾರೆ. ಇಲ್ಲಿ ಪಾಸು ಮತ್ತು ಫೇಲ್ ಅನ್ನೋದಕ್ಕಿಂತ ನಿಮ್ಮ ಶ್ರಮ, ನಿಮ್ಮ ಕಠಿಣತೆ, ನಿಮ್ಮ ಹಾರ್ಡ್ ವರ್ಕ್ ಆಗಿರ್ಬೋದು, ನೀವು ಯಾವ ರೀತಿ ಓದಿದ್ದೀರಾ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾರ್ಡ್ ವರ್ಕ್ ಅಂತ ಬೇಕಾ ಬಿಟ್ಟು ಓದೋದಲ್ಲ, ವಾಪಸ್ ಸ್ಮಾರ್ಟಾಗಿ ಕೂಡ ವರ್ಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಿಮ್ಮದು ಮಾಡೋ ಕ್ವಶನ್ ಪೇಪರ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಪ್ರಕಾರ ಓದೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಓದೋದು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದೋದು, ನಿಮ್ಮ ಶಿಕ್ಷಕರು ಹೇಳಿರ್ತಾರೆ ಈ ರೀತಿ ಬರುತ್ತೆ, ಇದೇ ಬರುತ್ತೆ ಅಂತ ನಿಮಗೆ ಸ್ವಲ್ಪ ಕಲಿಸಿರ್ತಾರೆ, ಅದನ್ನು ಓದೋದು, ಇದನ್ನು ಸ್ಮಾರ್ಟ್ ವರ್ಕ್ ಅಂತ ಅಂತಾರೆ. ಹಾರ್ಡ್ ವರ್ಕ್ ಅಂದರೆ ನೀವು ಯಾವ ವಿದ್ಯಾರ್ಥಿಗಳು ಶ್ರಮ ಪಡ್ತಾನೆ, ಎರಡು ಸಲ ಮೂರು ಸಲ ಓದೋದು, ಒಂದು ಕ್ವಶನ್ಸ್ನ ಬಿಡದೇ ಹಾಗೆ ಓದೋದು, ಯಾವ ರೀತಿ ಪ್ಯಾಟರ್ನ್ ಬರುತ್ತೆ, ನಾವು ಒಂದು ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಬೇಕು, ಯಾವ ರೀತಿ ಉತ್ತರ ಕೊಡಬೇಕು, ಎಷ್ಟು ಉತ್ತರ ಕೊಡಬೇಕು, ಯಾವ ರೀತಿ ಉತ್ತರ ಕೊಡಬೇಕು, ಯಾವುದನ್ನು ಹೈಲೈಟ್ ಮಾಡಬೇಕು, ಯಾವುದನ್ನು ಹೈಲೈಟ್ ಮಾಡಬಾರ್ದು, ಗ್ರಾಮರ್ ಆಗಿರ್ಬೋದು, ಬೇರೆ ವಿಷಯಗಳಲ್ಲಿ ಯಾವ ರೀತಿ ಇರಬೇಕು, ಡ್ರಾಯಿಂಗ್ ವಿಷಯಗಳಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ವಿದ್ಯಾರ್ಥಿಗಳು ನೀವೇ ಹತ್ಕೊಂಡು ಹೋಗಿ ಮಾಡಬೇಕಾಗುತ್ತೆ. ಆಗ ನಿಮಗೆ ಪರೀಕ್ಷೆ ಬಂದುಬಿಟ್ಟು ಈಸಿ ಆಗ್ಬೋದು, ನಿಮಗೆ ಸುಲಭ ರೀತಿಯಲ್ಲಿ ಕೂಡ ಆಗ್ಬೋದು. ಮೇಜರಾಗಿ ವಿದ್ಯಾರ್ಥಿಗಳು, ಇಲ್ಲಿ ಯಾವ ವಿದ್ಯಾರ್ಥಿಗಳು ಬಾರ್ಡ್ರಲ್ಲಿ ಇದ್ದೀರಾ, ಪಾಸ್ ಆಗೋದಕ್ಕೆ ಕಷ್ಟ ಇದೆ ಅಂತ ವಿದ್ಯಾರ್ಥಿಗಳು, ಮೇಜರಾಗಿ ಬ್ಲೂ ಪ್ರಿಂಟು, ಮಳೆ ಕ್ವಶನ್ ಪೇಪರು, ವೈಲ್ಡ್ ಕ್ವಶನ್ ಪೇಪರು, ಇಂಪಾರ್ಟೆಂಟ್ ಕ್ವಶನ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಯಾಕಂದರೆ ನೀವು ಬಾರ್ಡರ್ ಇರೋ ಕಾರಣ ನಿಮಗೆ ಸಮಸ್ಯೆ ಆಗ್ಬೋದು. ಚೆನ್ನಾಗಿ ಓದೋ ವಿದ್ಯಾರ್ಥಿಗಳು ಟಾಪಲ್ಲಿದ್ದಾರೆ, ಒಳ್ಳೊಳ್ಳೆ ಅಂಕಗಳನ್ನು ಪಡ್ಕೋತಾರೆ, ಕಾನ್ಫಿಡೆನ್ಸ್ ಇದೆ ಅಂದರೆ ವಿದ್ಯಾರ್ಥಿಗಳಿಗೆ ನಾನು ಹೇಳದೇ ಬೇಕಾಗಿಲ್ಲ, ಅವರೇ ನಮ್ಮ ಪಡೆಗೆ ತಾವು ಸ್ಟಡಿ ಮಾಡ್ತಾರೆ. ಇಲ್ಲಿ ಯಾರು ಬಾರ್ಡರಲ್ಲಿ ಇದ್ದೀರಾ, ಕಷ್ಟ ಇದೆ ಅಂತ ವಿದ್ಯಾರ್ಥಿಗಳು, ಮಾಡೋ ಕ್ವಶನ್ ಪೇಪರ್, ವರ್ಲ್ಡ್ ಪೇಪರ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಆಗಿರ್ಬೋದು, ಮತ್ತು ಇಂಪಾರ್ಟೆಂಟ್ ಮುಖ್ಯವಾದ ಕ್ವಶನ್ಸ್ಗಳು, ಅದರಲ್ಲಿ ನಿಮಗೆ ಇದು ಕೂಡ ಬರುತ್ತೆ. ಏನಂದರೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ದು ಅದೇ ರೀತಿ ಒಂದು ಬುಕ್ಸ್ಗಳ ಥರ ಕೂಡ ಬರ್ತವೆ, ಅದಕ್ಕೆ ನಾವು ನೋಟ್ ಡೌನ್ ಮಾಡ್ಕೊಳ್ಳಿ. ಡೌಟ್ ಇದ್ದರೆ ನಿಮ್ಮ ಶಿಕ್ಷಕರನ್ನು ಕೇಳಿ, ಅವರು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಡ್ತಾರೆ, ಅದನ್ನು ನೀಟಾಗಿ ಓದ್ಕೊಳ್ಳಿ. ಯಾರು ಬಾರ್ಡ್ರಲ್ಲಿದ್ದೀರಾ ಅವ್ರ ವಿದ್ಯಾರ್ಥಿಗಳು, ನಾನು ಟಾಪರ್ ವಿದ್ಯಾರ್ಥಿಗಳಿಗೆ ನಾನು ಹೇಳಬೇಕಾಗಿಲ್ಲ, ಅವ್ರಿಗೆ ಎಲ್ಲ ರೀತಿ ಗೊತ್ತಿರ್ತದೆ ಮಾಹಿತಿಗಳು, ಚೆನ್ನಾಗಿ ಓದ್ತಾರೆ ಅಂದ್ಕೋತೀನಿ. ಇದು ಇವತ್ತಿನ ವಿಡಿಯೋ. ಪರೀಕ್ಷೆ ಸುಲಭ ರೀತಿಯಲ್ಲಿ ಇರ್ತದೆ, ಇಂತಿಷ್ಟು ಪರ್ಸೆಂಟೇಜ್ ಈಸಿ, ಇಂತಿಷ್ಟು ಪರ್ಸೆಂಟೇಜ್ ಮೀಡಿಯಂ, ಇಂತಿಷ್ಟು ಪರ್ಸೆಂಟೇಜ್ ಕಷ್ಟ ಅಂತ ಇರುತ್ತೆ. ಅದರ ಪ್ರಕಾರನೇ ಬೋರ್ಡ್ ಅವರು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ, ಅದರಲ್ಲಿ ಯಾವ ರೀತಿ ಮೋಸ ಇರೋದಿಲ್ಲ. ಬಟ್ ಈ ಬಾರಿ ಎಲ್ಲರಿಗೂ ಕೂಡ ಪ್ರಶ್ನೆ ಪತ್ರಿಕೆ ಒಂದೇ ಆಗಿರೋ ಕಾರಣ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದು ಸಾಧ್ಯತೆ ಕೂಡ ಹೆಚ್ಚಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.